ಯಾರೋ ಅಲ್ಲಿ ಆಗ್ಲಿಂದ ಯಾರೋ ಕೂಗ್ತಾ ಇದಾರೆ. ಬಾಗ್ಲು ತೆಗಿಯಕ್ಕಾಗಲ್ವಾ? ಯೂಸ್ಲೆಸ್ ಫೆಲೋಸ್. ಅರೆ ಸೀತಾಜಿ, ತುಂಬೋತಾಯ್ತಾ ಬಂದು? ಇಲ್ಲ ಸರ್, ಈಗಷ್ಟೇ ಬಂದೆ. ಪ್ಲೀಸ್ ಕಮ್ ಇನ್, ಬನ್ನಿ, ಕೂತ್ಕೊಳ್ಳಿ. ಏನ್ ತಗೋತೀರಿ? ಕಾಫಿ, ಜ್ಯೂಸ್? ಏನು ಬೇಡ ಸರ್. ಅಯ್ಯೋ, ಊಟದ ಟೈಮ್ ಆಗೋಗಿದೆ. ನಾನು ನೋಡಿ ದಡ್ಡ. ಸರಿ, ಊಟ ಆರ್ಡರ್ ಮಾಡ್ತೀನಿ. ಬೇಡ ಸರ್. ನನಗೆ ಬೇಕು, ತುಂಬ ಹಸಿವಾಗಿದೆ. ಸೀತಾಜಿ ನೋಡಿ, ನೀವು ಸಂಕೋಚ ಮಾಡ್ಕೋಬೇಡಿ. ಈ ಆಫೀಸ್ನ ನಿಮ್ಮದೇ ಆಫೀಸು ಅಂತ ಅಂದ್ಕೊಳ್ಳಿ. ಏನು ಬೇಕೋ ಕೇಳಿ. ಇಲ್ಲೇ ಪಕ್ಕದಲ್ಲಿ ಒಂದು ಸೂಪರ್ ಆಗಿರೋ ಹೋಟ್ಲ್ ಇದೆ, ಊಟ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಇಲ್ಲ ಸರ್, ನನಗೆ ಹೇಳಿದ್ನಲ್ಲ ಸಂಕೋಚ ಪಡ್ಕೋಬೇಡಿ ಅಂತ. ನಿಮ್ಗೇನಿಷ್ಟ ಹೇಳಿ. ಏನು ಬೇಡ ಸರ್. ಆ ಥರನೂ ಒಂದು ಡಿಶ್ ಇದೆಯಾ? ಸುಮ್ಮನೆ ತಮಾಷೆ ಮಾಡಿದೆ. ಅರೆ ಇದೇನಿದು, ನಿಮ್ಮ ಮುಖ ಎಲ್ಲ ಕೆಂಪಾಗೋಗಿದೆ. ನಾನು ಜೋಕ್ ಮಾಡಿದ್ದಕ್ಕ? ಇಲ್ಲ ಬಿಸಿಲಲ್ಲಿ ಓಡಾಡ್ಕೊಂಬಂದ್ರಲ್ಲ ಅದಕ್ಕ. ಎ ಸಿ ಜಾಸ್ತಿ ಮಾಡ್ತೀನಿ. ಸರ್ ಇಟ್ಸ್ ಓಕೆ. ಶಿವು, ಎರಡು ರೋಟಿ, ಪನ್ನೀರ್ ಬಟರ್ ಮಸಾಲ ತಗೊಂಬ. ಓಕೆ, ಸಖತ್ತಾಗಿರುತ್ತೆ. ನೀವು ನನ್ನ ಜೊತೆ ಟ್ರೈ ಮಾಡಲೇಬೇಕು. ಊಟನ ಸ್ಪೈಸಿ ಕಮ್ಮಿ ಥರ ಕೇಳ್ತೀನಿ. ಒಂದು ನಿಮಿಷ ಬಂದೆ. ಶಿವು, ನಿಧಾನಕ್ಕೆ ಬಾ. ಫೈವ್ ಮಿನಿಟ್ಸ್, ಊಟ ಬಂದ್ಬಿಡುತ್ತೆ. ಇಸ್ ಎವ್ರಿಥಿಂಗ್ ಓಕೆ? ಎಲ್ಲೋ ಡೌಟ್ ಬರೋ ಥರ ಲೂಸ್ ಎಂಡ್ಸ್ ಏನಿಲ್ಲ ಅಲ್ವಾ? ಇದೆ ಸರ್. ಕೆಲವೊಂದು ಸೋರ್ಸ್ ಫೈಲ್ಸ್ ಮಿಸ್ಸಿಂಗ್ ಇದೆ. ಅಂದ್ರೆ ದುಡ್ಡು ಯಾರಿಗೋ ಕೊಟ್ಟಿದ್ದಾರೆ ಸರ್. ಫೈಲ್ಸ್ ನಂಬರ್ಸ್ ಇದೆ, ಫೈಲ್ಸ್ ಇಲ್ಲ ಸರ್. ಮತ್ತೆ ಎಷ್ಟೋ ಕಡೆ ಯಾರಿಗೆ ಎಷ್ಟು ದುಡ್ಡು ಹೋಗಿದೆ ಅಂತಾನೂ ಎಂಟ್ರಿ ಆಗಿಲ್ಲ ಸರ್. ಮೇಡಮ್, ಆಫೀಸಲ್ಲಿ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದಾರೆ ಮೇಡಮ್. ಮ್ಯಾಟರ್ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ, ಅದಕ್ಕೆ ನೀವು ಬೈದ್ರು ಪರವಾಗಿಲ್ಲ ಅಂತ ನಿಮಗೆ ಫೋನ್ ಮಾಡ್ಬಿಟ್ಟೆ. ಮೇಡಮ್, ಮೇಡಮ್ ಲೈನಲ್ಲೇ ಇದ್ದೀರಲ್ವಾ? ಏನಾದ್ರೂ ಬೈದ್ಬಿಡಿ ಮೇಡಮ್, ಸುಮ್ಮನೆ ಇದ್ರೆ ಇನ್ನೂ ಭಯ ಆಗುತ್ತೆ. ಫೈಲ್ಸ್ ಎಲ್ಲ ಎಲ್ಲಿದೆ ಈಗ? ಕೋರ್ಮಂಗ್ಲ ಆಫೀಸ್ಗೆ ಶಿಫ್ಟ್ ಮಾಡಿದ್ದೀನಿ ಮೇಡಮ್. ಅಲ್ಲೂ ಸರ್ಚ್ ಮಾಡಿದ್ರೆ ಏನ್ ಮಾಡೋದು ಮೇಡಮ್? ಉಪ್ಪಿನ ಮೂಟೆನ ಸಮುದ್ರಕ್ಕೆ ಹಾಕಿದ್ರೆ ಏನಾಗುತ್ತೆ ಹೇಳಿ? ಫೈಲ್ಸ್ ಯಾರ ಕೈಗೂ ಸಿಗದಂಗ್ ಮಾಡಬೇಕು. ಹೆಂಗ್ ಮೇಡಮ್? ಹಲೋ, ಮೇಡಮ್ ಏನೋ ಮಾಡ್ತಾರೆ ಅಂತ ಗೊತ್ತಾಯ್ತು, ಆದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ಲಿಲ್ವಲ್ಲ. ಇದ್ರಲ್ಲಿ ಏನಾದ್ರು ಸಿಕ್ಕಾಕೊಂಡ್ರೆ ನನ್ನ ಗತಿ. ದೇವ್ರೇ ಸರ್, ಏನಾದ್ರು ಬೇಕಿತ್ತಾ ಸರ್? ಹೋಗ ಕೆಲ್ಸ ನೋಡೋಗ. ಕರ್ಮ ಕರ್ಮ ಸಾರ್, ಯಾಕೆ ಇಷ್ಟೊಂದು ಗಾಬರಿಲಿದ್ದಾರೆ? ಸಾಕು, ಯಾಕೆ ಎರಡು ತುತ್ತಿನೋ ಅಷ್ಟೊತ್ತಿಗೆ ಈ ಪುಟ್ಟ ಅಂಗಡಿ ಬಂದಾಗೋಯ್ತಾ? ಈ ಕಳ್ಗೋಡನಲ್ಲಿ ಏನಿದೆ? ಯಾಕೆ ಅಜ್ಜಿ ತಮಾಷೆ ಮಾಡಿದ್ರು ನಗ್ತಾನೆ ಇಲ್ಲ? ಯಾಕೆ ಅಂದ್ರೆ ತಮಾಷೆನೇ ಅಲ್ಲ ಅಲ್ವ ಬಂಗಾರಿ? ಯಾಕಮ್ಮ ಹಿಂಗಿದ್ಯಾ ಪುಟ್ಟಿ?
ಏನಾಗಿದೆ ನಿಂಗೆ ಹೊಟ್ಟೆ ನೋವುತ್ತ? ಮತ್ತೆ ನೀ ಹೀಗಿದ್ರೆ ನಂಗೂ ತಾತಂಗೂ ತುಂಬಾ ಬೇಜಾರಾಗುತ್ತೆ ಗೊತ್ತಾ. ಮೊದಲು ಊಟ ಮಾಡು ಪುಟ್ಟ. ನೋಡಿಲಿ, ಇದು ತಾತನ ತುತ್ತು, ಇದು ಅಜ್ಜಿ ತುತ್ತು, ಇದು ಸೀತಮ್ಮನ ತುತ್ತು. ಯಾವ್ದು ಬೇಕು ನಿಂಗೆ? ಸಿಹಿ ಬಾ, ಐಸ್ ಪೈಸ್ ಆಟ ಆಡೋಣ. ಇವತ್ ನಾನು ಆಟ ಆಡಲ್ಲ. ಏ ಶ್ರೇಯಸ್, ಅವಳಿಗೇನಂದಿದೀಯ? ನಿಂದೇ ಏನೋ ತರಲೇ ಇರುತ್ತೆ ಕಣ. ನಾನೇನು ಮಾಡಿಲ್ಲ. ಅವನು ಏನು ಮಾಡಿಲ್ಲ. ಮತ್ತೆ ಬಾ ಆಟ ಆಡೋಣ. ನೀನೇ ಆಡ್ಕೋ. ನಾನು ಒಬ್ನೇ ಹೆಂಗ್ ಆಡಕ್ಕಾಗುತ್ತೆ? ನೀನೇ ಹುಡುಕೋ, ನೀನೇ ಬುಚ್ಚಿಟ್ಕೋ. ನಮ್ ಬಂಗಾರಿ ಯಾಕೋ ಸಪ್ಗಿದಾಳ ಇವತ್ತು. ಈ ತುತ್ತಂದ್ರ ಸೀತಮ್ಮನ್ಗೇನು ಆಗಲ್ಲ ತಾನ? ಅರರೆ, ಹಂಗಾದ್ರೆ ಸಿಹಿ ಪುಟ್ಟಂಗೆ ಹಸ್ವಿದೆ ಅಂತಾಯ್ತು. ತಗೋ, ಇದನ್ನೇ ಮೊದಲು ತಿನ್ನು. ತಾತ, ಜೈಲ್ ಅಂದ್ರೆ ಏನು? ಅಲ್ಲಿ ಎಲ್ಲರೂ ಕೆಟ್ಟವರೇ ಇರ್ತಾರೆ. ಎಲ್ಲ ಬ್ಯಾಡ್ ಬ್ಯಾಡ್ ಪೀಪಲ್ಸ್. ಇಷ್ಟೇ ಜಾಗದಲ್ಲಿ ಊಟ ಹಾಕ್ಬಿಡ್ತಾರೆ, ಊಟ ತಿಂಡಿ ಏನು ಕೊಡೋದಿಲ್ಲ. ಹೀಗೆ ಕೈ ತುತ್ತು ಕೊಡೋಕ್ಕೂ ಯಾರು ಇರೋದಿಲ್ಲ, ಐಸ್ ಪೈಸ್ ಆಡೋದಕ್ಕೂ ಯಾರು ಬರೋದಿಲ್ಲ. ಸ್ಕೂಲಲ್ಲಿ ತಪ್ಪು ಮಾಡಿದವ್ರಿಗೆ ಟೀಚರು ಪನಿಷ್ಮೆಂಟ್ ಕೊಡ್ತಾರಲ್ಲ, ಹಾಗೆ ಜೈಲಲ್ಲಿ ಎಲ್ರಿಗೂ ಪನಿಷ್ಮೆಂಟ್ ಕೊಡ್ತಾರೆ. ಏನೇ ಏನ್ರಿ ನೀವು ಮಗು ಹತ್ರ ಏನೇನೋ ಮಾತಾಡ್ತೀರ, ಸುಮ್ಮನೆ ಇರ್ರಿ. ಅಯ್ಯ, ಅದ್ರಲ್ಲಿ ಏನಿದೆ? ನಮ್ ಸಿಹಿ ಪುಟ್ಟ ಜಾಣೆ, ಜೈಲ್ ಬಗ್ಗೆ ತಿಳ್ಕೋಬೇಕು ಅಂತ ಕೇಳ್ತಾ ಇದ್ದಾಳೆ ಅಲ್ವಾ ಪುಟ್ಟ? ನೀವೋ ನಿಮ್ ಅರವಿಂದ್ ಕಾಯಿಲೆನೋ. ಯಾರ ಹತ್ರ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದನ್ನೇ ಮರ್ತೋಗ್ತೀರ. ನೋಡಿ ಈಗ ಮಗು ಎಷ್ಟು ಹೆದರ್ಕೊಂಡಿದ್ದಾಳೆ ಅಂತ. ಬಂಗಾರಿ ಬಂಗಾರಿ, ಜೈಲ್ನಲ್ಲಿ ಬರೀ ಕೆಟ್ಟವ್ರು ಮಾತ್ರ ಇರೋದು, ಅವ್ರಿಗೆ ಮಾತ್ರ ಪನಿಷ್ಮೆಂಟ್ ಕೊಡೋದು. ಸೀತಮ್ಮನ್ನು ಜೈಲ್ಗೆ ಹಾಕ್ತಾರ? ಈಗ ಮನೆ ವಿಷಯ ಹೇಗ್ ಪ್ರೊಸೀಡ್ ಮಾಡೋದು? ಯಾವ ಮನೆ ವಿಷಯ? ಓ, ಮನೆ ವಿಷಯ. ಯಾ, ನೀವು ಊಟ ಮಾಡಿದ ಅನ್ನೋ ಬೇಜಾರಲ್ಲಿ ನಾನು ಮರ್ತೇ ಹೋಗಿದ್ದೆ ನೋಡಿ. ಸರ್ ಪ್ಲೀಸ್, ಮುಂದೆ ಏನ್ ಮಾಡೋದು ಅಂತ ಹೇಳಿದ್ರೆ ನನಗೆ ತುಂಬಾ ಹೆಲ್ಪ್ ಆಗತ್ತೆ. ಖಂಡಿತ, ನಾನು ನಿಮ್ಗೆ ಹೆಲ್ಪ್ ಮಾಡದೇ ಇರ್ತೀನ. ಅದು ಅಲ್ಲದೆ ನಮ್ಮನೆ ಸಮಸ್ಯೆ, ಐ ಮೀನ್ ಮನೆ ಸಮಸ್ಯೆ, ಅದೇ ನಿಮ್ಮ ಜೀವನದ ಆಧಾರ. ಡೋಂಟ್ ವರಿ, ನಾನು ಇದ್ದೀನಿ. ಬ್ಯಾಂಕ್ ನೋಟಿಸ್ ಬಂದಿದೆ, ಸೊ ಮುಂದೆ. ಹಾಂ, ಬ್ಯಾಂಕ್ ನೋಟಿಸ್ ಬಂದಿದೆ. ನಾವು ಹೊಡೆದ್ವಿ ಮುರಿದ್ವಿ ಅಂತ ಸಡನ್ ಆಗಿ ತೀರ್ಮಾನ ಮಾಡೋದಕ್ಕಾಗಲ್ಲ. ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ. ಲೆಟ್ಸ್ ಸೀ ಹೌ ವಿ ಕ್ಯಾನ್ ಟೇಕ್ ಅ ಸ್ಟೇ ಆರ್ಡರ್ ಅಂತ. ನೀವೇನು ವರಿ ಮಾಡ್ಕೋಬೇಡಿ, ನಾನಿದ್ದೀನಿ. ನಿಧಾನಕ್ಕೆ ಮಾಡೋಣ. ಆದಷ್ಟು ಬೇಗ ಆದರೆ ಒಳ್ಳೇದು ಸರ್. ಖಂಡಿತ, ನಿಮಗೆ ನನ್ನ ಮೇಲೆ ವಿಶ್ವಾಸ ಇದೆ ಅಲ್ವಾ? ಅರೆ ಹೇಳಿ, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ? ಅಷ್ಟೇ, ನನ್ನನ್ನು ನಂಬಿದವ್ರನ್ನ ನಾನು ಯಾವತ್ತೂ ಕೈ ಬಿಡಲ್ಲ. ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ.
ಅವಳು ಬೆಳಗ್ಗೆಯಿಂದ ಸ್ವಲ್ಪ ಡಲ್ ಆಗಿದ್ದಾಳೆ. ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಕೂತ್ಕೊಳ್ಳಿ ಸರ್. ಸರ್, ಯು ಆರ್ ರಿಯಲಿ ವೆರಿ ಲಕ್ಕಿ. ಯಾಕೆ ಅಂತ ಕೇಳ್ತೀರಾ? ಕೇಳಲ್ಲ. ಹೇಳಿ ಸರ್. ಯಾಕೆ? ನಾನ್ ಮಾಡಿರೋ ಅಡುಗೆ ಟೇಸ್ಟ್ ಮಾಡ್ತಿದ್ದೀರಲ್ಲ ಅದಕ್ಕೆ. ಶೋರ್, ಯು ಆರ್ ರಿಯಲಿ ಲವ್ ಇಟ್ ಸರ್. ನೋಡ್ರಿ, ನನಗೆ ಕೆಲಸ. ಕೂತ್ಕೊಳ್ಳಿ ಸರ್. ಯಾಕೆ? ಬಡವ್ರ ಮನೆ ಊಟ ಎಲ್ಲ ತಿನ್ನಲ್ವಾ ನೀವು? ತಿನ್ನೋವರೆಗೂ ಇವಳು ಬಿಡಲ್ಲ. ಸರಿ ಕೊಡಿ. ಏನ್ ಸ್ಪೆಷಲ್? ನಾನ್ ಮಾಡಿದೀನಲ್ಲ ಅದೇ ಸ್ಪೆಷಲ್. ಅದೇ, ಏನ್ ಅಡಿಗೆ ಅಂತ ಕೇಳದೆ. ಅಯ್ಯೋ, ಈ ಸೀತಾ ಏನು ಅಂತಾನೆ ಹೇಳಲಿಲ್ವಲ್ಲ. ಅದು ಸರ್ಪ್ರೈಸ್. ಸರ್ಪ್ರೈಸಾ? ಹೋ, ಏನು ಅಂತ ಗೆಸ್ ಮಾಡಿ ನೋಡೋಣ. ಮೊಸರನ್ನ. ಕರೆಕ್ಟ್. ಅಲ್ಲ, ಚಪಾತಿ. ಏನ್ ಪಲ್ಯ ಇದು? ಗೆಸ್ ಮಾಡಿ ನೋಡೋಣ. ಗೊತ್ತಾಗ್ತಿಲ್ಲ, ಅದಕ್ಕೆ ಕೇಳ್ದೆ. ಟೇಸ್ಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಆಲೂಗಡ್ಡೆ ಪಲ್ಯ. ಸೂಪರ್ ಸರ್, ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ. ಡಿಫ್ರೆಂಟ್ ಆಗಿದೆ. ಹೇಗ್ ಮಾಡಿದ್ರಿ ಇದನ್ನ? ಅದು ಬಾಂಡಿನ ಸ್ಟೌವ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ. ಬಿಡಿ ಬಿಡಿ, ನಿಮ್ಗೆ ಇಷ್ಟ ಆಯ್ತು ತಾನೆ? ಸಖತ್ ಆಗಿದೆ. ಗಮ್ಮಂತಿದ್ಯಲ್ಲ, ಒಗ್ಗರಣೆಗೆ ಏನೇನ್ ಹಾಕಿದ್ದೀರಾ? ಅದೆಲ್ಲ ಗೊತ್ತಿಲ್ಲ ಕಣೋ ನನ್ಗೆ. ಇದಕ್ಕೆ ನೀವು ಹಿಂಗ್ ಹಾಕಿದ್ದೀರಾ ಅನ್ಸುತ್ತೆ, ಅದಕ್ಕೋಸ್ಕರ ಎಷ್ಟೊಂದು ಟೇಸ್ಟಿ ಆಗಿದೆ. ಎಷ್ಟು ಕ್ಯೂಟ್ ಆಗಿ ತಿಂತೀರಾ ಸರ್ ನೀವು. ಇದು ಚೆನ್ನಾಗಿದೆ, ರೆಸಿಪಿ ಹೇಳಿ. ರೆಸಿಪಿ ಎಲ್ಲ ಯಾಕೆ ಸರ್? ಅದ್ ಇವತ್ ಬರುತ್ತೆ, ನಾಳೆ ಹೋಗುತ್ತೆ. ನೀವು ಅನಿ, ಬೇಕಿದ್ರೆ ದಿನ ನಾನೇ ನಿಮ್ಗೆ ಅಡಿಗೆ ಮಾಡಾಕ್ತೀನಿ. ಇಲ್ಲ ಪರವಾಗಿಲ್ಲ ಸರ್, ನೀವು ನಾಚ್ಕೋಬೇಡಿ, ಆರಾಮಾಗ್ತೀನಿ. ಸ್ವಲ್ಪ ತುಟಿಗೆಲ್ಲ ಮೆತ್ಕೊಂಡು ನಿಧಾನಾಗ್ತೀನಿ. ಲೈಫಲ್ಲಿ ಇಷ್ಟೊಂದು ಟೆನ್ಷನ್ ಅಲ್ಲಿ ನಾನು ಯಾವತ್ತು ತಿಂದೇ ಇಲ್ಲ. ನಾವಿಬ್ರು ಈ ತರ ಒಟ್ಟಿಗೆ ಕೂತ್ಕೊಂಡು ಲಂಚ್ ಮಾಡ್ತೀವಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮಗೆ ಏನ್ ಅನ್ನಿಸ್ತಾ ಇದೆ? ವಂಡರ್ಫುಲ್. ನಿಜವಾಗ್ಲೂ ನಾ ಊಟದ ಬಗ್ಗೆ ಹೇಳಿದ್ದು ನನಗೂ ಅರ್ಥ ಆಗುತ್ತೆ. ನಾನೇನು ಅಷ್ಟು ಅಡ್ಡಿ ಅಲ್ಲ ಸರ್. ನಾನಿದನ್ನ ತುಂಬಾ ಪ್ರೀತಿಯಿಂದ ಮಾಡಿದ್ದೀನಿ. ಮೇಡ್ ವಿತ್ ಲವ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಲವ್. ಫುಡ್, ಫುಡ್ ಸರ್. ಸರ್ ಸರ್, ಇನ್ನೊಂದು ಸ್ವಲ್ಪ ಸ್ವಲ್ಪ ಬಾಕಿ ಇದೆ, ತಗೊಳ್ಳಿ ಸರ್, ಆರಾಮಾಗ್ತೀನಿ. ಅದೇ ತುಟಿಗೆಲ್ಲ ಹಚ್ಕೊಂಡು. ಇಲ್ಲ ಇಲ್ಲ, ಹೊಟ್ಟೆ ತುಂಬ, ಹೊಟ್ಟೆ ತುಂಬ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮಗ, ಅದು ರಾಮ್, ಕಮ್ ಟು ಕಾನ್ಫರೆನ್ಸ್ ರೂಮ್. ಹಲೋ, ನಿಂತ್ಕೊಳ್ಳಯ್ಯ. ಯಾವಾಗ್ಲೂ ಬಾಸ್ ಚೇಂಬರ್ಗೆ ಓಡಾಡ್ತಾನೆ ಇರ್ತೀಯಲ್ಲ, ಬಾಸೇ ಅಷ್ಟೊಂದು ಓಡಾಡೋದಿಲ್ಲ. ಹೋಗ್ ಕೆಲ್ಸ ನೋಡೋಗು. ಸರ್, ಅದು ಬಾಸೇ ಕರೆದ್ರು. ನೆಪ, ಏನೇ ಮುಖ್ಯವಾದ ವಿಷಯ ಇದ್ರು ಬಾಸ್ ಮೊದಲು ನನಗೆ ಹೇಳ್ತಾರೆ. ನಾನು ನಿನಗೆ ಹೇಳ್ತೀನಿ, ಹೈರಾರ್ಕಿ ಅರ್ಥ ಮಾಡ್ಕೋ. ರಾಮ್, ಬರಕ್ಕೆ ಎಷ್ಟೊತ್ತ? ಬಾಸ್ ಕರ್ತಿದ್ದು ಅಂತ ಮೊದಲು ಹೇಳೋದಲ್ವಾ? ಸರ್, ನಾನೇ ಪ್ರಶ್ನೆ ಮಾಡ್ತಿದ್ದೆ, ನೀವು ಕರೆದಿದ್ರಿ ಅಂತ ಗೊತ್ತಿರಲಿಲ್ಲ. ಹೋಗಪ್ಪ. ಹಾ, ಬನ್ನಿ. ತಗ್ಲಾಕೊಂಬಿಟ್ಟಿದ್ದ ಎನಿ ಅಪ್ಡೇಟ್? ಎಕ್ಸ್ಪೆಂಡಿಚರ್ಸು ಒಂದಷ್ಟು ಎಂಟ್ರಿ ಆಗಿಲ್ಲ, ಜೊತೆಗೆ ಬಿಸ್ನೆಸ್ ಡೀಲ್ ಆಗಿರೋ ಯಾವ ಫೈಲ್ಸು ಇಲ್ಲಿಲ್ಲ.
ವಾಟ್ ಅಬೌಟ್ ಡಿಜಿಟಲ್ ಫೈಲ್ಸ್? ಯಾವುದೂ ಇಲ್ಲ. ಸ್ಟ್ರೇಂಜ್, ನಂಗೆ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲ ಪ್ರೀ ಪ್ಲಾನ್ ಅಂತ ಅನಿಸ್ತಿದೆ. ಮೇ ಕಮ್ ಇನ್ ಸರ್? ಪ್ಲೀಸ್ ಕಮ್. ನಾವು ಹುಡುಕ್ತಾ ಇರೋ ಫೈಲ್ಸ್ ಎಲ್ಲ ಬೇರೆ ಬ್ರಾಂಚ್ನಲ್ಲಿ ಇದೆ ಸರ್. ನಾವು ಯಾವ ಫೈಲ್ಸ್ ಹುಡುಕ್ತಾ ಇದೀವಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಇಲ್ಲಿ ಏನ್ ನಡೀತಾ ಇದೆ ಅಂತ ಅಪ್ಡೇಟ್ಸ್ ತಗೋತಾ ಇದ್ದೆ ಸರ್. ಆಸ್ ಎ ಮ್ಯಾನೇಜರ್ ಅದು ನನ್ನ ಕರ್ತವ್ಯ ಅಲ್ವಾ ಸರ್? ಹಾಗಾಗಿ ನಾನೇ ಕಷ್ಟಪಟ್ಟು ಫೈಲ್ಸ್ ಎಲ್ಲಿದೆ ಅಂತ ಹುಡುಕಿದ್ದೀನಿ ಸರ್. ಸರ್ ಪ್ಲೀಸ್ ಗಿವ್ ಮೀ ಎ ಚಾನ್ಸ್ ಟು ಪ್ರೂವ್ ಮೈ ಸೆಲ್ಫ್ ಸರ್. ಎಲ್ಲ ಫೈಲ್ಸ್ನು ನಾನೇ ತಂದ್ಕೊಡ್ತೀನಿ. ನೋ ಪ್ರಾಬ್ಲಮ್, ನಾನು ನೋಡ್ಕೊತಿದ್ದೀನಿ, ಯು ಕ್ಯಾನ್ ಗೋ. ಸರಿ ಸರ್. ಟೆನ್ಷನ್ ಆಗ್ಬೇಡವಾ, ಡೀಟೇಲ್ಸ್ ಎಲ್ಲ ಸಿಗುತ್ತೆ, ವಿಲ್ ಸಾರ್ಟ್ ಇಟ್ ಔಟ್. ಯಾಕೋ ರೆಸ್ಟ್ಲೆಸ್ ಆಗಿದೆಯಾ? ನೀನೇ ನೋಡಿದೆ ತಾನೆ. ನಾನೇನು ನೋಡಿದೆ? ನೋಡೋ, ನೀನು ನನ್ನನ್ನು ಆಡ್ಕೋಬೇಕು ಅನ್ನೋ ಪ್ಲಾನಲ್ಲಿ ಬಂದಿದ್ರೆ. ಸೀತಾ ಎಷ್ಟು ಟೆನ್ಷನ್ ಹೋದ್ರು ಅಂತ ನೀನೇ ನೋಡಿದೆ ತಾನೆ. ಏನೋ ಅರ್ಜೆಂಟ್ ಕೆಲಸ ಇದೆ, ಸಿಕ್ಕಾಪಟ್ಟೆ ಟೆನ್ಷನ್ಲಿದ್ರು. ಹೆಲ್ಪ್ ಮಾಡ್ಲಾ, ಡ್ರಾಪ್ ಕೊಡ್ಲಾ ಅಂತ ಕೇಳಿದ್ರೆ ನೋ ಅಂತ ಹೇಳಿ ಹೊಟ್ಟೆ ಬಿಟ್ರು. ಓ, ಇದಾ ಪ್ರಾಬ್ಲಮ್ಮು? ದೊರೆಗೆ ಡ್ರಾಪ್ ಮಿಸ್ ಆಯ್ತಲ್ಲ ಅಂತ ಟೆನ್ಷನಲ್ಲಿದ್ದಾರೆ. ಏ ಅಶೋಕ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದೊಂದು ವಿಷಯದಲ್ಲಿ ಮಾತ್ರ ತಮಾಷೆ ಮಾಡಬೇಡ. ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಗೊತ್ತಾ ನಿಂಗೆ? ಮನೆ ಸೀಸ್ ಮಾಡ್ಬೇಕು ಅಂತ ಬ್ಯಾಂಕಿನ ನೋಟಿಸ್ ಕಳಿಸಿದ್ದಾರೆ. ವಾಟ್, ಏನ್ ಹೇಳ್ತಾ ಇದೆಯೋ? ಇದನ್ನ ಯಾರಿಗೂ ಹೇಳದೆ ಒಬ್ಬರೇ ನಿಭಾಯಿಸಿ ಕೊಟ್ಟಿದ್ದಾರೆ. ಅವ್ರ ಹೆಲ್ಪ್ ಬೇಡ ಅಂತ ಹೇಳಿದ ತಕ್ಷಣ ನೀವ್ ವಾಪಸ್ ಬಂದ್ಬಿಟ್ಟ? ಅವ್ರಿಗೆ ಫೋರ್ಸ್ ಮಾಡಕ್ ಆಗುತ್ತಾ? ಕಣೋ, ಏನ್ ನಡೀತಿದೆ ಅಂತ ಅಟ್ಲೀಸ್ಟ್ ತಿಳ್ಕೊಬೋದಲ್ಲ. ಫೋನ್ ಮಾಡಿ ವಿಚಾರಿಸು. ಮಾಡೋ ನೀನಾಗೆ ನಾನು ಹುಡ್ಕೊಂಡ್ ಬಂದಿದ್ಯಾ? ನಾನು ನಿನ್ನನ್ನು ಏನ್ ಬೇಕಾದ್ರೂ ಮಾಡ್ಬೋದು. ಕಾನೂನಿಂದ ತಪ್ಪಿಸ್ಕೊಡೋದಕ್ಕೆ ನೂರಾರು ದಾರಿಗಳಿದ್ದಾವೆ. ಇಂಪಾರ್ಟೆಂಟ್ ಕಾಲ್ ಅನ್ಸುತ್ತೆ, ಮಾತಾಡಿ. ಆಫೀಸಿಂದ ಆಮೇಲೆ ಮಾತಾಡ್ತೀನಿ. ಸಿ, ನಾನು ಹೇಳಿಲ್ವಾ ಫೋನ್ ಕಟ್ ಮಾಡಿದ್ರು. ಅವ್ರಿಗೆ ಇನ್ನೊಬ್ಬರ ಹತ್ರ ಹೆಲ್ಪ್ ತಗೊಳ್ಳೋದು ಅಂದ್ರೆ ಏನೋ ಒಂದು ಇರಿಟೇಷನ್ ಅಲ್ಲ ಮಗ? ಇವಾಗ ಹೆಲ್ಪ್ ಬೇಕು ಅನ್ನಿಸ್ದಾಗ ಕೇಳೋದ್ರಲ್ಲಿ ಏನೋ ತಪ್ಪು? ಅದೇನೋ ಗೊತ್ತಿಲ್ಲಪ್ಪ, ನಿನಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಮತ್ತೆ ಕಾಲ್ ಮಾಡಿದ್ರೆ ತಿರ್ಗಾ ಇರಿಟೇಟ್ ಆಗ್ತಾರೋ ಏನೋ. ಅವ್ರಿಗಲ್ಲ. ಮತ್ತೆ ನೋಡಿ, ಫೋನ್ ಕರೀತಾ ಇದೆ. ಅದ್ ನಂದಲ್ಲ ರೀ, ನಿಮ್ದೆ. ಕೂತ್ಕೋ ಕೂತ್ಕೋ, ಮಂಡಿ ನೋವು ಮಂಗಮ್ಮ, ನಾನೇ ನೋಡ್ತೀನಿ. ಯಾರಿದು? ಹಲೋ, ರಿಟೈರ್ಡ್ ಇಂಜಿನಿಯರ್ ವೆಂಕಟೇಶ್ ಮೂರ್ತಿ ಸ್ಪೀಕಿಂಗ್. ಹಲೋ, ನಾನು ರಾಮ್. ರಾಮ್, ಯಾರು ಬೇಕಾಗಿತ್ತು ನಿಮಗೆ? ರೀ, ಅದೇ ರೀ ಆ ಹುಡುಗ ರೀ. ಯಾರು? ಅದೇ ಅವತ್ತು ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ, ಅವನಿಗೆ ನಾನೇ ನಂಬರ್ ಕೊಟ್ಟಿದ್ದೆ. ಹೌದಾ? ಹಾಗಾದ್ರೆ ನೀನೇ ಮಾತಾಡು. ನನ್ನ ಫ್ರೆಂಡ. ಹಲೋ ರಾಮ್, ಈ ತಾತಂಗೆ ಸ್ವಲ್ಪ ಮರು ಜಾಸ್ತಿ. ಇರ್ಲಿ ಇರ್ಲಿ, ಸೀತಾ ಅವ್ರ ಮನೆಗೆ ಬಂದ್ರ? ಇಷ್ಟು ಬೇಗ ಇಲ್ಲಪ್ಪ ಬರ್ತಾಳೆ, ಆಫೀಸ್ ಮುಗಿಯೋದು ಲೇಟ್ ಅಲ್ವಾ? ನೀನು ಆಫೀಸಲ್ಲಿಲ್ವಾ? ಇಲ್ಲ ಅಮ್ಮ, ನಾನು ಸ್ವಲ್ಪ ಹೊರಗೆ ಬಂದಿದ್ದೆ. ಇವತ್ತೇನೋ ಕೆಲಸ ಜಾಸ್ತಿ, ಲೇಟಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ಲು. ಹೌದಾ? ಸರಿಮ್ಮ, ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರು ರಿಸೀವ್ ಮಾಡಿಲ್ಲ, ಅದಕ್ಕೆ ನಿಮಗೆ ಮಾಡಿದೆ. ಬಾಯ್. ಸರಿ ಕಣಪ್ಪ. ಹಲೋ ಫ್ರೆಂಡ್. ಹೇ, ಹಾಯ್ ಫ್ರೆಂಡ್. ನಮ್ಮ ಸೀತಮ್ಮನ ಯಾರೋ ಜೈಲಿ ಕರ್ಕೊಂಡು ಹೋಗಿಲ್ಲ ತಾನೆ? ಜೈಲ್ಗಾ?